ಟಾಲಿವುಡ್ ಬಾಲಿವುಡ್ ಕಾಲಿವುಡ್ ಸ್ಯಾಂಡಲ್ವುಡ್ ಗೆ ಎಲ್ಲಾ ಸಿನಿಮಾ ರಂಗದ ಸುದ್ದಿಗಳನ್ನು ನಿಮ್ಮ ಮುಂದೆ ತರುವಂತ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ. ಕಾಂತಾರ ಸಿನಿಮಾದ ಹವಾ ಕಳೆದ ವರ್ಷ ಎಲ್ಲೆಡೆ ಪಸರಿಸಿತ್ತು. ಮೊದಲು ಕನ್ನಡದಲ್ಲಿ ತೆರೆಕಂಡ ಈ ಸಿನಿಮಾ ತನ್ನ ಬೇಡಿಕೆಯನ್ನ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ತೆರೆಕಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಮನ್ನಣೆಯನ್ನ ಗಳಿಸಿರೋದು ಗೊತ್ತಿರುವಂತ ವಿಚಾರ. ಈ ಚಿತ್ರದ ಪ್ರೀಕ್ವೆಲ್ ಬರುವುದಾಗಿ ಕಳೆದ ವರ್ಷವೇ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ತಿಳಿಸಿದ್ರು. ಇದೀಗ ಈ ಪ್ರೀಕ್ವೆಲ್ ಬಗ್ಗೆ ಅಪ್ಡೇಟ್ ಒಂದು ಸಿಕ್ಕಿದೆ. ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸ್ತಾ ಇರುವ ಕಾಂತಾರ 2 ಸಿನಿಮಾದ ಶೂಟಿಂಗ್ ಯಾವಾಗಿನಿಂದ ಶುರುವಾಗಬಹುದು ಎನ್ನುವ ಕುತೂಹಲ ಅವರ ಅಭಿಮಾನಿಗಳಲ್ಲಿತ್ತು. ಅದಕ್ಕೀಗ ಉತ್ತರ ಸಿಕ್ಕಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ನವೆಂಬರ್ ಅಥವಾ ಡಿಸೆಂಬರ್ ನಲ್ಲಿ ಚಿತ್ರೀಕರಣಕ್ಕೆ ಹೋಗೋದಾಗಿ ರಿಷಬ್ ಶೆಟ್ಟಿ ತಿಳಿಸಿದ್ದಾರೆ. ಸ್ಕ್ರಿಪ್ಟ್ ಮತ್ತು ಪ್ರೀ ಪ್ರೊಡಕ್ಷನ್ ಕೆಲಸದಲ್ಲಿ ರಿಷಬ್ ಸದ್ಯ ಬ್ಯುಸಿ ಆಗಿದ್ದಾರೆ. ಸಿನಿಮಾ ಶೂಟಿಂಗ್ ಆಗಿ ಈ ಬಾರಿ ಹಲವು ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾರಂತೆ ರಿಷಬ್. ಕಾಂತಾರ ಸಿನಿಮಾ ಕೇವಲ ಅವರ ಊರಿನಲ್ಲಿ ಮಾತ್ರ ಚಿತ್ರೀಕರಣವಾಗಿತ್ತು. ಈ ಬಾರಿ ಅವರ ಊರಿನ ಜೊತೆಗೆ ನಾನಾ ಸ್ಥಳಗಳಲ್ಲಿ ಶೂಟಿಂಗ್ ಮಾಡುವ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಆ ಸ್ಥಳಗಳನ್ನ ಅವರು ನೋಡ್ಕೊಂಡು ಬಂದಿದ್ದಾರೆ ಎನ್ನುವುದು ಸದ್ಯದ ವರ್ತಮಾನ. ಕತೆಗೆ ತಕ್ಕಂತೆ ಬಜೆಟ್ ಖರ್ಚು ಮಾಡುವ ಕುರಿತಾಗಿಯೂ ಅವರು ಮಾತನಾಡಿದ್ದಾರೆ. ಕಾಂತಾರ ಸಿನಿಮಾದ ಬಜೆಟ್ ಬಗ್ಗೆ ಹಲವು ದಿನಗಳಿಂದ ಚರ್ಚೆ ನಡೀತಾನೆ ಇದೆ. ಕಾಂತಾರ ಸಿನಿಮಾದ ಬಜೆಟ್ ಗಿಂತ 2-3 ಪಟ್ಟು ಹೆಚ್ಚಿನ ಬಜೆಟ್ ಬೇಡುವಂತ ಚಿತ್ರ ಇದಾಗಲಿದೆ ಎಂದು ಹೇಳಲಾಗಿತ್ತು. ಆದರೆ ನಿಜವಾದ ಬಜೆಟ್ ಅನ್ನು ರಾಜ್ವಿ ಶೆಟ್ಟಿ ಬಾಯಿ ಬಿಟ್ಟಿದ್ದಾರೆ. ಸದ್ಯ ರಾಜ್ವಿ ಶೆಟ್ಟಿ ಅವರು ಟೋಬಿ ಸಿನಿಮಾ ಮಲಯಾಳಂನಲ್ಲಿ ಬಿಡುಗಡೆಯಾಗ್ತಾ ಇದೆ. ಹೀಗಾಗಿ ಕೇರಳದಲ್ಲಿ ಅವರು ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ಮಾಧ್ಯಮವೊಂದರ ಜೊತೆ ಮಾತನಾಡಿರುವ ರಾಜ್ವಿ ಶೆಟ್ಟಿ ಕಾಂತಾರ 2 ಸಿನಿಮಾದ ಬಗ್ಗೆ ಅಂದಾಜು ಬಜೆಟ್ ಅನ್ನು ಹೇಳಿಕೊಂಡಿದ್ದಾರೆ. ಇದು 100 ಕೋಟಿ ಬೇಡುವಂತ ಚಿತ್ರ ಎಂದು ಮಾತನಾಡಿದ್ದಾರೆ. ಕಾಂತಾರ 2 ಸಿನಿಮಾ ಸ್ಕ್ರಿಪ್ಟ್ ಹಂತದಲ್ಲಿದೆ. ಇದು 106 ಕೋಟಿ ಬಜೆಟ್ ನಲ್ಲಿ ತಯಾರಾಗುವಂತ ಬಿಗ್ ಬಜೆಟ್ ಸಿನಿಮಾ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಅಲ್ಲಿಗೆ ಕಾಂತಾರ 2 ಸಿನಿಮಾದ ಬಜೆಟ್ ಬಹಿರಂಗವಾದಂತಾಗಿದೆ. ಇದರ ಜೊತೆಗೆ ಚಾರ್ಲಿ ಸಿನಿಮಾದ ಬಗ್ಗೆಯೂ ಮಾಹಿತಿಯನ್ನ ಹಂಚಿಕೊಂಡಿದ್ದು ಚಾರ್ಲಿ 2 ಸಿನಿಮಾ ಬರೋದಕ್ಕೆ ಸಾಧ್ಯವೇ ಇಲ್ಲ, ನಿರ್ದೇಶಕರು ಬೇರೆ ಕಥೆಯಲ್ಲಿ ಮಗ್ನರಾಗಿದ್ದಾರೆ ಅಂತ ಹೇಳಿದ್ದಾರೆ. ಸೌತ್ ಬ್ಯೂಟಿ ಸಮಂತಾ ಖುಷಿ ಚಿತ್ರದ ಗೆಲುವಿನಲ್ಲಿದ್ದಾರೆ. ಇತ್ತೀಚೆಗಷ್ಟೇ ಸಮಂತಾ ಹಾಗೂ ವಿಜಯ್ ದೇವರಕೊಂಡ ಅಭಿನಯದ ಸಿನಿಮಾ ತೆರೆ ಕಂಡು ಗೆಲುವು ಸಾಧಿಸಿತು. ಸದ್ಯ ಚಿತ್ರದ ಗೆಲುವಿನಲ್ಲಿರುವ ಸಾ ತಮ್ಮ ಆರೋಗ್ಯದ ಬಗ್ಗೆ ಗುಟ್ಟೊಂದನ್ನ ಬಿಟ್ಕೊಟ್ಟಿದ್ದಾರೆ. ಇತ್ತೀಚೆಗೆ ನಟಿ ಸಮಂತಾ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕಾಣಿಸಿಕೊಂಡಿದ್ರು. ಅಭಿಮಾನಿಗಳಿಗೆ ಪ್ರಶ್ನೆಯನ್ನ ಕೇಳುವಂತೆ ಹೇಳಿದ್ರು. ಈ ವೇಳೆ ಅಭಿಮಾನಿಯೊಬ್ಬ ತ್ವಚೆಯ ಬಗ್ಗೆ ಕೇಳಿದ ಪ್ರಶ್ನೆಗೆ ಸಮಂತಾ ಓಪನ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಸ್ಟೀರಾಯ್ಡ್ ತಗೊಂಡು ನನ್ನ ಮುಖ ಹೀಗಾಯ್ತು ಅಂತ ಹೇಳ್ಕೊಂಡಿದ್ದಾರೆ. ಫೋಟೋದಲ್ಲಿ ಕಾಣಿಸುವ ತನ್ನ ಹೊಳೆಯುವ ಕಾಂತಿಯುಕ್ತವಾದ ಚರ್ಮ ನಿಜವಲ್ಲ ಎಂದು ಸಮಂತಾ ಹೇಳಿದ್ದಾರೆ. ಮಯೋಸಿಟಿಸ್ ಚಿಕಿತ್ಸೆಯ ಸಂದರ್ಭದಲ್ಲಿ ಸ್ಟೀರಾಯ್ಡ್ ತೆಗೆದುಕೊಂಡ ಪರಿಣಾಮ ತನ್ನ ಚರ್ಮದ ಕಾಂತಿ ಹಾಳಾಯಿತು ಎಂದು ಅವರು ತಮ್ಮ ಅಭಿಮಾನಿಗಳಲ್ಲಿ ತಿಳಿಸಿದ್ದಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ಲೈವ್ ಬಂದಾಗ ಹೊಳೆಯುವ ಚರ್ಮದ ಕುರಿತು ಅಭಿಮಾನಿಯೊಬ್ಬರು ಪ್ರಶ್ನೆ ಕೇಳಿದ್ರು. ಇಷ್ಟೊಂದು ಕೋಮಲ ಚರ್ಮದ ರಹಸ್ಯವೇನು ಅಂತ ಅಭಿಮಾನಿ ಕೇಳಿದ್ದಾರೆ. ಇಲ್ಲ ಗೆಳೆಯ, ಇದು ನಿಜವಲ್ಲ, ಇದು ಫೋಟೋ ಫಿಲ್ಟರ್ ಬಳಸೋದ್ರಿಂದ ನಯವಾಗಿ ಕಾಣಿಸುತ್ತೆ ಎಂದು ಅವರು ಪ್ರಾಮಾಣಿಕವಾಗಿ ಉತ್ತರಿಸಿದ್ರು. ನನ್ನ ಚರ್ಮ ಹೀಗೆ ಇಲ್ಲ, ಮಯೋಸಿಟಿಸ್ ಚಿಕಿತ್ಸೆ ಪಡೆದ ಸಂದರ್ಭದಲ್ಲಿ ತೆಗೆದುಕೊಂಡ ಸ್ಟೀರಾಯ್ಡ್ ಪರಿಣಾಮವಾಗಿ ಚರ್ಮಕ್ಕೆ ಹಾನಿಯಾಗಿದೆ, ಇದಕ್ಕಾಗಿ ನಾನು ಫಿಲ್ಟರ್ ಬಳಸ್ತಾ ಇದ್ದೇನೆ ಅವರು ಹೇಳಿದ್ದಾರೆ. ವೈದ್ಯರು ಆಗಿರುವ ಚಿನ್ಮಯ್ ಶ್ರೀಪಾದ ಅವರು ಇದನ್ನ ಸರಿಪಡಿಸಬೇಕಿದೆ, ವೈದ್ಯರಾಗಿರುವ ಅವರು ನನ್ನ ಚರ್ಮವನ್ನ ಮೊದಲಿನಂತೆ ಮಾಡೋದಾಗಿ ತಿಳಿಸಿದ್ದಾರೆ, ನಾನು ಸಾಕಷ್ಟು ಸ್ಟೀರಾಯ್ಡ್ ತೆಗೆದುಕೊಂಡಿರೋದ್ರಿಂದ ಹೀಗಾಗಿದೆ, ನೀವು ನೋಡ್ತಾ ಇರುವ ಕ್ಲಿಯರ್ ಚರ್ಮವು ಫಿಲ್ಟರ್ ಎಂದು ಅವರು ಹೇಳಿದ್ದಾರೆ. ಟಾಲಿವುಡ್ ಬೇಬಿ ಸಮಂತಾ ಸಿನಿಮಾದಿಂದ ಕೊಂಚ ಬ್ರೇಕ್ ತೆಗೆದುಕೊಂಡಿದ್ದಾರೆ. ಆರೋಗ್ಯ ತಪಾಸಣೆಗಾಗಿ ಸಿನಿಮಾದಿಂದ ದೂರವೇ ಉಳಿದಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ತಮ್ಮ ಅಭಿಮಾನಿಗಳ ಜೊತೆ ಸದಾ ಸಂಪರ್ಕದಲ್ಲಿ ಇದ್ದಾರೆ ಸ್ಯಾಮ್. ಕಾಲಿವುಡ್ ನಟ ವಿಜಯ್ ಆಂಟೋನಿಗೆ ಪುತ್ರಿ ವಿಯೋಗವಾಗಿದೆ. ಈ ಕುರಿತಾಗಿ ನಟ ಭಾವುಕ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ತಮಿಳು ಚಿತ್ರರಂಗದ ಜನಪ್ರಿಯ ನಟ ಸಂಯೋಜಕ ವಿಜಯ್ ಆಂಟೋನಿ ಕೆಲವು ದಿನಗಳ ಹಿಂದೆ ತಮ್ಮ ಕಿರಿಯ ಮಗಳು ಮೀರಾಳ್ ಅನ್ನ ಕರೆದುಕೊಂಡ ನಂತರ ಆಘಾತ ಮತ್ತು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಶೈಕ್ಷಣಿಕ ಒತ್ತಡ ಮತ್ತು ಖಿನ್ನತೆಯಿಂದ ಬಳಲ್ತಾ ಇದ್ದ 16 ವರ್ಷದ ಬಾಲಕಿ ತನ್ನ ಜೀವನವನ್ನ ದುರಂತವಾಗಿ ಕೊನೆಗೊಳಿಸಿದ್ದಾಳೆ. ಅನಿರೀಕ್ಷಿತ ದುರಂತದ ನಂತರ ಮೊದಲ ಬಾರಿಗೆ ವಿಜಯ್ ತನ್ನ ಮಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾವುಕ ಪೋಸ್ಟ್ ಅನ್ನ ಹಾಕಿದ್ದಾರೆ. ವಿಜಯ್ ಕಳೆದ ರಾತ್ರಿ ಟ್ವಿಟರ್ ಮೂಲಕ ಭಾವುಕ ನುಡಿಗಳನ್ನ ಬರೆದಿದ್ದು ಮಗಳನ್ನ ಪ್ರೀತಿಯ ಮತ್ತು ಧೈರ್ಯಶಾಲಿ ಎಂದು ಬಣ್ಣಿಸಿದ್ದಾರೆ. ಉತ್ತಮ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಜೀವನವನ್ನ ಜಗತ್ತನ್ನ ಉತ್ತಮವಾಗಿಡಲು ಪ್ರಯತ್ನಿಸೋದಾಗಿ ಹೇಳಿದ್ದಾರೆ. ಜಾತಿ ಧರ್ಮದ ತಾರತಮ್ಯ, ಹಣ, ಅಸೂಯೆ, ನೋವು ಮತ್ತು ದುರುದ್ದೇಶಗಳಿಲ್ಲದೆ ಉತ್ತಮ ಸ್ಥಳದಲ್ಲಿ ನನ್ನ ಮಗಳಿದ್ದಾಳೆ ಎಂದು ಕೂಡ ಬರೆದುಕೊಂಡಿದ್ದಾರೆ. ಮಗಳು ನನ್ನೊಂದಿಗೆ ಮಾತನಾಡ್ತಿದ್ದಾಳೆ, ನಾನು ಕೂಡ ಅವಳ ಜೊತೆಗೆ ಸತ್ತೆ, ನಾನು ಅವಳೊಂದಿಗೆ ಸಮಯ ಕಳೆಯಲು ಪ್ರಾರಂಭಿಸಿದ್ದೇನೆ,
ಇಂದಿನಿಂದ ನಾನು ಕೈಗೊಳ್ಳುವ ಎಲ್ಲಾ ಒಳ್ಳೆ ಕಾರ್ಯಗಳನ್ನು ಅವರು ಪ್ರಾರಂಭಿಸುತ್ತಾಳೆ ಎಂದು ನೋವಿನಿಂದ ಬರೆದುಕೊಂಡಿದ್ದಾರೆ. ಈ ವರ್ಷ ಅಕ್ಟೋಬರ್ 13 ರಂದು ರಾಷ್ಟ್ರೀಯ ಸಿನಿಮಾ ದಿನವನ್ನು ಆಚರಿಸಲಾಗುವುದು ಎಂದು ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಗುರುವಾರ ಘೋಷಿಸಿದೆ. ರಾಷ್ಟ್ರೀಯ ಸಿನಿಮಾ ದಿನಕ್ಕೆ ಪ್ರೇಕ್ಷಕರಿಗೆ ಸಿಹಿ ಸುದ್ದಿ ನೀಡಿದ ಎಂಎಐ ದೇಶದಾದ್ಯಂತ ಚಿತ್ರಮಂದಿರಗಳಲ್ಲಿ ಟಿಕೆಟ್ ಬೆಲೆ ಕೇವಲ 99 ರೂಪಾಯಿ ನಿಗದಿಪಡಿಸಲಾಗುವುದು ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ. ಪಿವಿಆರ್, ಐಯೋನೆಕ್ಸ್, ಸಿನಿಪೋಲಿಸ್, ಮಿರಾಜ್ ಮತ್ತು ಡಿಲೈಟ್ ಸೇರಿದಂತೆ ಭಾರತದ ಮಲ್ಟಿಪ್ಲೆಕ್ಸ್ಗಳಲ್ಲಿ 4,000ಕ್ಕೂ ಹೆಚ್ಚು ಸ್ಕ್ರೀನ್ಗಳನ್ನ ರಾಷ್ಟ್ರೀಯ ಸಿನಿಮಾ ದಿನಾಚರಣೆಯಲ್ಲಿ ಭಾಗವಹಿಸಲು ನಿರ್ಧರಿಸಿದೆ ಎಂದು ಪ್ರಕಟಣೆ ಹೇಳಿದೆ. ಈ ವಿಶೇಷ ಸಂದರ್ಭವು ಎಲ್ಲಾ ವಯಸ್ಸಿನ ಪ್ರೇಕ್ಷಕರನ್ನ ಒಂದು ದಿನದ ಸಿನಿಮೀಯ ಆನಂದಕ್ಕಾಗಿ ಒಗ್ಗೂಡಿಸ್ತಾ ಇದೆ. ಈ ವರ್ಷ ಬಾಕ್ಸ್ ಆಫೀಸ್ನಲ್ಲಿ ಹಲವು ಚಿತ್ರಗಳು ಯಶಸ್ವಿ ಪ್ರದರ್ಶನ ಕಾಣ್ತಾ ಇವೆ. ಈ ಯಶಸ್ಸಿಗೆ ಕಾರಣರಾದ ಎಲ್ಲಾ ಚಿತ್ರ ಪ್ರೇಮಿಗಳಿಗೆ ಇದು ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಇನ್ನೂ ತಮ್ಮ ಸ್ಥಳೀಯ ಚಿತ್ರರಂಗಕ್ಕೆ ಹಿಂತಿರುಗಿದವರಿಗೆ ಮುಕ್ತ ಆಹ್ವಾನ ಎಂದು ಅಸೋಸಿಯೇಷನ್ ಹೇಳಿದೆ. ಎಂಎಐ ಪ್ರಕಾರ ರೆಕ್ಲೈನರ್ ಮತ್ತು ಪ್ರೀಮಿಯಂ ಫಾರ್ಮ್ಯಾಟ್ ಗಳನ್ನು ಹೊರತುಪಡಿಸಿ ಸಿನಿ ಪ್ರೇಕ್ಷಕರು ಅಕ್ಟೋಬರ್ 13ರಂದು ಯಾವುದೇ ಚಿತ್ರವನ್ನ ಮತ್ತು ಯಾವುದೇ ಪ್ರದರ್ಶನವನ್ನ 99 ರೂಪಾಯಿಗೆ ವೀಕ್ಷಿಸಬಹುದು. ಕಳೆದ ವರ್ಷ ಅಸೋಸಿಯೇಷನ್ ಸೆಪ್ಟೆಂಬರ್ 23ರಂದು ರಾಷ್ಟ್ರೀಯ ಸಿನಿಮಾ ದಿನವನ್ನ ಆಚರಿಸಿತ್ತು. ಹೆಚ್2ಓ ಬೆಳಗ್ಗೆ ಬೆಂಗಾಲಿನ ಹುಡುಗಿ ಕರ್ನಾಟಕದ ಸೊಸೆ ಪ್ರಿಯಾಂಕಾ ಉಪೇಂದ್ರ ಇತ್ತೀಚಿನ ದಿನಗಳಲ್ಲಿ ಮಹಿಳಾ ಆಧಾರಿತ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ದಾರೆ. ಇದೀಗ ನಟಿ ಪ್ರಿಯಾಂಕಾ ಉಪೇಂದ್ರ ಡಿಟೆಕ್ಟಿವ್ ಅವತಾರ ಎತ್ತಿದ್ದಾರೆ. ನಟಿ ಪ್ರಿಯಾಂಕಾ ಉಪೇಂದ್ರ ಅವರ 50ನೇ ಸಿನಿಮಾ ಇದಾಗಿದೆ. ಡಿಟೆಕ್ಟಿವ್ ತೀಕ್ಷ್ಣ ಬಿಡುಗಡೆಗೆ ಸಜ್ಜಾಗ್ತಾ ಇದೆ. ಇತ್ತೀಚೆಗಷ್ಟೇ ಚಿತ್ರದ ಟ್ರೈಲರ್ ಅನ್ನ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಇತರ ಗಣ್ಯರು ಸಮಾರಂಭದಲ್ಲಿ ಬಿಡುಗಡೆ ಮಾಡಿದ್ರು. ತ್ರಿವಿಕ್ರಮ್ ರಾಘು ಅವರ ನಿರ್ದೇಶನದ ಈ ಚಿತ್ರವು ಕ್ರೈಮ್ ಥ್ರಿಲ್ಲರ್ ಆಗಿದೆ ಮತ್ತು ಪ್ರಿಯಾಂಕಾ ಅವರು ತೀಕ್ಷ್ಣ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಟ್ರೈಲರ್ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಉಪೇಂದ್ರ, ಪತ್ತೆದಾರಿ ಪಾತ್ರವು ಬೆಳ್ಳಿ ತೆರೆಗೆ ಮಾತ್ರ ಸೀಮಿತವಾಗಿಲ್ಲ, ಇದು ಪ್ರತಿ ಮನೆಯಲ್ಲೂ ವ್ಯಾಪಿಸಿದೆ. ಪ್ರತಿಯೊಬ್ಬ ಪತಿಗೂ ಒಬ್ಬ ಪತ್ತೆದಾರಿ ಹೆಂಡತಿ ಇರ್ತಾಳೆ ಎಂದಿದ್ದಾರೆ. ಚಿತ್ರದ ಬಗ್ಗೆ ಮಾತನಾಡಿದ ಉಪಿ, ಡಿಟೆಕ್ಟಿವ್ ತೀಕ್ಷ್ಣ ಪಾತ್ರವನ್ನ ಎಲ್ಲ ಆಯಾಮಗಳಲ್ಲಿ ದೋಷರಹಿತವಾಗಿ ಚಿತ್ರಿಸಲಾಗಿದೆ. ಚಿತ್ರವು ಕೇವಲ ದೃಶ್ಯ ವೈಭವ ಮಾತ್ರವಲ್ಲ, ತನ್ನ ಸಂಗೀತದಿಂದಲೂ ಸೆಳಿತಾ ಇದೆ. ಪ್ರಿಯಾಂಕಾ ಅವರು ಈ ಚಿತ್ರದ ಮೂಲಕ 50 ಸಿನಿಮಾಗಳಲ್ಲಿ ನಡೆಸಿದ ಸಾಧನೆ ಮಾಡಿದ್ದಾರೆ. ಅವರ 50ನೇ ಚಿತ್ರದೊಂದಿಗೆ ಅವರಿಗೆ ಯಶಸ್ಸನ್ನ ಬಯಸುತ್ತೇವೆ ಮತ್ತು ಇದು ಅವರ ಶತ ಸಿನಿಮಾಗಳ ಪಯಣಕ್ಕೆ ಮೆಟ್ಟಿಲಾಗಲಿ ಎಂದು ಹಾರೈಸಿದ್ದಾರೆ. ನಿರ್ದೇಶಕ ತ್ರಿವಿಕ್ರಮ್ ರಾಘು ಮಾತನಾಡಿ, ಪ್ರಿಯಾಂಕಾ ಅವರ ನಟನೆಯ ಚಿತ್ರವನ್ನ ನಿರ್ದೇಶಿಸುವ ಭಾಗ್ಯ ಸಿಕ್ಕಿರುವಂತದ್ದು ನಮಗೆ ಹರ್ಷವಾಗಿದೆ. ಪ್ರಿಯಾಂಕಾ ಅವರ ಅಚಲವಾದ ಬದ್ಧತೆಯು ಈ ಸಿನಿಮಾದ ಮೂಲ ಆಧಾರವಾಗಿದೆ ಮತ್ತು ಕಲಾವಿದರಿಂದ ತಂತ್ರಜ್ಞರವರೆಗೆ ಇಡೀ ತಂಡವು ಈ ರೋಮಾಂಚಕ ಕಥೆಗೆ ಜೀವ ತುಂಬಲು ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಎಂದರು. ಈ ಚಿತ್ರ ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದ್ದು ಮುಂದಿನ 2 ತಿಂಗಳಲ್ಲಿ ತೆರೆಗೆ ಬರಲಿದೆ ಎಂದು ಬಹಿರಂಗಪಡಿಸಿದ್ದಾರೆ. ಪ್ರಿಯಾಂಕಾ ಉಪೇಂದ್ರ ಮಾತನಾಡಿ, ನಾನು 50 ಚಿತ್ರಗಳಲ್ಲಿ ನಡೆಸುವ ಭಾಗ್ಯವನ್ನ ಪಡೆದಿದ್ದೇನೆ ಎಂಬ ಅಂಶವನ್ನು ನೆನಪಿಸಿಕೊಂಡಾಗ ನನ್ನ ಮೇಲೆ ನಂಬಿಕೆ ಇಟ್ಟಿರುವ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ನಾನು ಕ್ರೆಡಿಟ್ ಸಲ್ಲಿಸಬೇಕು. ನಾನು ಯಾವಾಗಲೂ ಎಲ್ಲಾ ಕಡೆಗಳ ಇನ್ಪುಟ್ ಅನ್ನ ಗೌರವಿಸುತ್ತೇನೆ ಮತ್ತು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ. ಈ ಚಿತ್ರದಲ್ಲಿ ನಾನು ನಿರೂಪಿಸಿರುವ ಪಾತ್ರವು ಮಾನಸಿಕವಾಗಿ ಬಲಿಷ್ಠತೆಯನ್ನ ಕೇಳುತ್ತೆ ಮತ್ತು ಈ ಚಿತ್ರವು ಆಕರ್ಷಕ ಫ್ರಾಂಚೈಸಿಗೆ ಅಡಿಪಾಯ ಒದಗಿಸುತ್ತೆ ಎಂದು ನಾನು ಭಾವಿಸುತ್ತೇನೆ ಎಂದಿದ್ದಾರೆ. ಸ್ಯಾಂಡಲ್ವುಡ್ನ ಡ್ರೀಮ್ ಗರ್ಲ್ ಎಂದು ಖ್ಯಾತಿಯಾಗಿರುವ ನಟಿ ಮಾಲಶ್ರೀ ತಮ್ಮ ಸಿನಿ ಬದುಕಿನಲ್ಲಿ ವಿಭಿನ್ನ ರೀತಿಯ ಪಾತ್ರಗಳನ್ನು ಮಾಡಿದ್ದು ಆಕ್ಷನ್ ಪಾತ್ರಗಳಿಂದಲೂ ಸೈ ಎನಿಸಿಕೊಂಡಿದ್ದಾರೆ. ಇದೀಗ ನಟಿ ಮತ್ತೆ ಆಕ್ಷನ್ ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಿದ್ದಾರೆ. ನವೀನ್ ರೆಡ್ಡಿ ನಿರ್ದೇಶನದ ಮಾದೇವ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ನಾಯಕನಾಗಿ ಮತ್ತು ಕಿಟ್ಟಿ ಖಳನಾಯಕನಾಗಿ ಅಭಿನಯಿಸಿದ್ದಾರೆ. ಈ ಸಿನಿಮಾದ ಶೂಟಿಂಗ್ ಇತ್ತೀಚೆಗೆ ಪೂರ್ಣಗೊಂಡಿದ್ದು ಕೇವಲ 80 ದಿನಗಳಲ್ಲಿ ಚಿತ್ರೀಕರಿಸಲಾಗಿದೆ. ವಿಭಿನ್ನ ಕಾಲಘಟ್ಟಗಳ ಸ್ಫೂರ್ತಿದಾಯಕ ಕತೆ ಎಂದು ವಿವರಿಸಲಾಗಿರುವ ಈ ಚಿತ್ರದಲ್ಲಿ ಮಾನಶ್ರೀ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಮಾನಶ್ರೀ ಪಾತ್ರದ ಬಗ್ಗೆ ವಿವರಗಳನ್ನ ಬಹಿರಂಗಪಡಿಸಿಲ್ಲ, ಆದ್ರೆ ಅವರದ್ದು ಈ ಸಿನಿಮಾದಲ್ಲಿ ಆಕ್ಷನ್ ಪಾತ್ರ ಎಂಬುದು ದೃಢಪಟ್ಟಿದೆ. ವೈವಿಧ್ಯಮಯ ಪಾತ್ರಗಳಿಂದಲೇ ಫೇಮಸ್ ಆಗಿದ್ದ ಮಾಲಶ್ರೀ ಆಕ್ಷನ್ ಪಾತ್ರಗಳಿಗೂ ಅಷ್ಟೇ ಪ್ರಸಿದ್ಧರಾಗಿದ್ರು. ಮಾಲಶ್ರೀಗೆ ಸ್ಟಂಟ್ ಕೋರಿಯೋಗ್ರಫಿ ಮಾಡಿರುವ ಥ್ರಿಲ್ಲರ್ ಮಂಜು ಚಿತ್ರದಲ್ಲಿನ ಅವರ ಸಾಹಸ ದೃಶ್ಯಗಳಿಂದ ಅವರ ಅಭಿಮಾನಿಗಳು ಥ್ರಿಲ್ ಆಗಲಿದ್ದಾರೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಮಾಲಶ್ರೀ ಪಾತ್ರದ ಕುರಿತು ಹೆಚ್ಚಿನ ಮಾಹಿತಿಯು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ. ರಾಧಾಕೃಷ್ಣ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಆರ್ ಕೇಶವ್ ನಿರ್ಮಿಸಿರುವ ಮಾದೇವದಲ್ಲಿ ವಿನೋದ್ ಪ್ರಭಾಕರ್ ಮತ್ತು ಸೋನಲ್ ಮಂತೇರೋ ನಾಯಕ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಈ ಹಿಂದೆ ದರ್ಶನ್ ಅಭಿನಯದ ರಾಬರ್ಟ್ ಚಿತ್ರದ ಮೂಲಕ ಜನಪ್ರಿಯತೆ ಗಳಿಸಿದ್ದ ಈ ಜೋಡಿ ಮತ್ತೊಮ್ಮೆ ಒಂದಾಗ್ತಾ ಇದೆ. ಚಿತ್ರದಲ್ಲಿ ಶ್ರುತಿ, ಅಚ್ಯುತ್ ಕುಮಾರ್ ಮತ್ತು ಸುದ್ದಿ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿತ್ರವು ಕರ್ನಾಟಕ ಮತ್ತು ಹೈದರಾಬಾದ್ನ ವಿವಿಧ ಸ್ಥಳಗಳಲ್ಲಿ ಚಿತ್ರೀಕರಣಗೊಂಡಿದ್ದು ಈಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಬಾಹುಬಲಿ ಡಿಒಪಿ ಸೆಂಥಿಲ್ ಕುಮಾರ್ ಅವರು, ಮಾಜಿ ಸಹಾಯಕ ಬಾಲಕೃಷ್ಣ ತೋಟ ಅವರು ಛಾಯಾಗ್ರಹಣ ನಿರ್ವಹಿಸ್ತಾ ಇದ್ದಾರೆ. ಪ್ರದ್ಯೋತ್ಥಾನ್ ಚಿತ್ರಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ.
ಮಾದೇವ ಜೊತೆಗೆ ವಿನೋದ್ ಪ್ರಭಾಕರ್ ಫೈಟರ್ ಬಿಡುಗಡೆಯನ್ನ ಕಾತರದಿಂದ ನಿರೀಕ್ಷಿಸುತ್ತಿದ್ದಾರೆ. ಇದು ಅಕ್ಟೋಬರ್ ನಲ್ಲಿ ಥಿಯೇಟರ್ ಗೆ ಬರುವ ನಿರೀಕ್ಷೆ ಇದೆ. ತೆಲುಗು ನಟಿ ಮಣಿಯರಿಗಿಂತ ಕನ್ನಡದ ನಟಿಯರ ಗರ್ಭ ಜೋರಾಗಿದೆ. ಅದರಲ್ಲೂ ರಶ್ಮಿಕಾ ಮಂದಣ್ಣ ಶ್ರೀಲೀಲಾ ನಡುವೆ ಸಕ್ಕತ್ ಪೈಪೋಟಿ ಶುರುವಾಗಿದೆ. ಇದೀಗ ಶ್ರೀಲೀಲಾ ನಾಯಕಿ ಆಗಬೇಕಿದ್ದ ಚಿತ್ರಕ್ಕೆ ರಶ್ಮಿಕಾ ಆಯ್ಕೆ ಆಗಿದ್ದಾರೆ. ಶ್ರೀಲೀಲಾ ಬದಲು ರಶ್ಮಿಕಾ ಮಂದಣ್ಣಗೆ ಚಿತ್ರತಂಡ ಮಣೆ ಹಾಕಿದೆ. ಮಾಸ್ ಮಹಾರಾಜ ರವಿತೇಜ ನಟನೆಯ ಹೊಸ ಸಿನಿಮಾಗೆ ಗೋಪಿಚಂದ್ ಮಲಿನೇನಿ ನಿರ್ದೇಶನ ಮಾಡುತ್ತಿದ್ದಾರೆ. ಈ ಚಿತ್ರಕ್ಕೆ ಮೊದಲು ಆಯ್ಕೆ ಆಗಿದ್ದು ಶ್ರೀಲೀಲಾ. ಈ ಹಿಂದೆ ಧಮಾಕ ಚಿತ್ರದಲ್ಲಿ ರವಿತೇಜಗೆ ನಾಯಕಿಯಾಗಿ ಶ್ರೀಲೀಲಾ ಗಮನ ಸೆಳೆದಿದ್ರು. ಹಾಗಾಗಿ ಈ ಸಿನಿಮಾಗೂ ಇದೇ ಜೋಡಿ ಮತ್ತೆ ಒಂದಾಗಲಿದೆ ಅಂತ ಹೇಳಲಾಗಿತ್ತು. ಆದರೆ ಈಗ ಶ್ರೀಲೀಲಾ ಬದಲು ರಶ್ಮಿಕಾ ಮಂದಣ್ಣಗೆ ಈ ಚಾನ್ಸ್ ಸಿಕ್ಕಿದೆ. ಹೊಸ ಸಿನಿಮಾಗೆ ಹೊಸ ಜೋಡಿ ಇರಲಿ, ರವಿತೇಜ ಜೊತೆ ರಶ್ಮಿಕಾ ನಟಿಸಿದ್ರೆ ಚೆಂದ ಎಂದೆನಿಸಿ ಪುಷ್ಪ ಬ್ಯೂಟಿಯನ್ನ ತಂಡ ಫೈನಲ್ ಮಾಡಿದೆ. ನಟಿಯ ಸಂಭಾವನೆ ಎಷ್ಟೇ ದುಬಾರಿ ಆದರೂ ಓಕೆ ಅಂತ ತಂಡ ನಿರ್ಧರಿಸಿದೆ. ಈ ಚಿತ್ರದ ಕತೆ ಕೇಳಿ ಶ್ರೀವಲ್ಲಿ ಕೂಡ ಓಕೆ ಎಂದಿದ್ದಾರಂತೆ. ಸದ್ಯದಲ್ಲೇ ಶೂಟಿಂಗ್ ಕೂಡ ಶುರುವಾಗಲಿದೆ. ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರಕ್ಕೆ ವರಲಕ್ಷ್ಮಿ ಶರತ್ ಕುಮಾರ್ ನಟಿಸ್ತಾ ಇದ್ದಾರೆ. ಸದ್ಯ ರವಿತೇಜ ರಶ್ಮಿಕಾ ಗೋಪಿಚಂದ್ ಮಲಿನೇನಿ ಕಾಂಬೋದಲ್ಲಿ ಇದೇ ಮೊದಲ ಬಾರಿಗೆ ಸಿನಿಮಾ ಮೂಡಿ ಬರಲಿದ್ದು ಚಿತ್ರಕ್ಕಾಗಿ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ. ಕನ್ನಡದ ಮೈನಾ ನಟಿ ನಿತ್ಯಾ ಮೆನನ್ ಇದೀಗ ಕುಮಾರಿ ಶ್ರೀಮತಿಯಾಗಿ ಬರ್ತಿದ್ದಾರೆ. ಹೊಸ ಸೀರೀಸ್ ಮೂಲಕ ಬಹುಭಾಷೆಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಸೆಪ್ಟೆಂಬರ್ 28ಕ್ಕೆ ಕುಮಾರಿ ಶ್ರೀಮತಿ ಓಟಿಟಿಯಲ್ಲಿ ಬರಲಿದೆ. ಆದರೆ ಕನ್ನಡದ ನಟಿ ನಿತ್ಯಾ ಮೆನನ್ ನಟಿಸ್ತಾ ಇರೋ ಈ ಪ್ರಾಜೆಕ್ಟ್ ಕನ್ನಡದಲ್ಲಿ ಲಭ್ಯವಿಲ್ಲ. ಕನ್ನಡದಲ್ಲಿ ಯಾಕೆ ಇಲ್ಲ ಎಂದು ನೆಟ್ಟಿಗರು ಗರಂ ಆಗಿದ್ದಾರೆ. ಬಹುಭಾಷಾ ನಟಿ ನಿತ್ಯಾ ಮೆನನ್ ಅವರು ಕುಮಾರಿ ಶ್ರೀಮತಿ ವೆಬ್ ಸೀರೀಸ್ ನಲ್ಲಿ ವಿಭಿನ್ನ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಸೀರೀಸ್ ಅನ್ನ ಗೊಮಟೇಶ್ ಉಪಾಧ್ಯಾಯ ನಿರ್ದೇಶಿಸ್ತಾ ಇದ್ದಾರೆ. ವೆಬ್ ಸರಣಿ ಟೀಸರ್ ಅನ್ನ ಖ್ಯಾತ ನಟಿ ಕೀರ್ತಿ ಸುರೇಶ್ ಆನ್ಲೈನ್ ನಲ್ಲಿ ರಿಲೀಸ್ ಮಾಡುವ ಮೂಲಕ ತಂಡಕ್ಕೆ ಶುಭ ಕೋರಿದ್ದಾರೆ. 7 ಸಂಚಿಕೆಗಳಲ್ಲಿ ಕುಮಾರಿ ಶ್ರೀಮತಿ ಸೆಪ್ಟೆಂಬರ್ 28ಕ್ಕೆ ಪ್ರಸಾರವಾಗಲಿದ್ದು ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿಯಲ್ಲಿ ಪ್ರಸಾರವಾಗಲಿದೆ. ಆದರೆ ಕನ್ನಡದಲ್ಲಿ ಬಿಡುಗಡೆಯಾಗದೆ ಇರೋದಕ್ಕೆ ಇದೀಗ ನೆಟ್ಟಿಗರು ಗರಂ ಆಗಿದ್ದಾರೆ. ತಂಡಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ಮೊದಲು ಕನ್ನಡದಲ್ಲಿ ಮೈನಾ, ವಿಷ್ಣುವರ್ಧನ್, 515, ಜೋಶ ಸಿನಿಮಾಗಳಲ್ಲಿ ನಿತ್ಯಾ ಮೆನನ್ ನಟಿಸಿದ್ರು. ಇದಿಷ್ಟು ಇವತ್ತಿನ ಸಿನಿಯಾದ. ನಾಳೆ ಮತ್ತೆ ಹೊಸ ಸಿನಿ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7.